ನರಸಿಂಹ ನಾಯ್ಕ ನಮ್ಮ ಕಲ್ಯಾಣ ಕರ್ನಾಟಕದಾಗ ಈ ಬಸ್ಸಿನ ಸಮಸ್ಯೆ ಸ್ಟೂಡೆಂಟ್ ಗೆ ಬಹಳ ಆಗ್ಯದ ಅಧ್ಯಕ್ಷರ. ಯಾಕಂದ್ರೆ ನಾವು ಮೊನ್ನೆ ಒಂದು ಗ್ರಾಮಕ್ಕೆ ಹೋದ ಕೋಳಿಯಾಳ ಅಂತ ಒಬ್ಬ ಯುವತಿ ಬಂದು ಒಂದು ಪ್ರಶ್ನೆ ಮಾಡಿದ ಪ್ರಶ್ನೆ, ಸರ್ ನಿಮ್ಮ ಮಕ್ಕಳಿಗೆ ಆದ್ರೆ ಕಾರ್ಯ ಕಳಿಸ್ತಾರೆ ಸರ್, ನಮಗೆ ಬಸ್ ಇಲ್ಲ ಕಾಲೇಜ್ ಹೋಗಕ್ಕೆ ಬಹಳ ಕಷ್ಟ ಆಗತ್ತದ, ಕೋವಿಡ್ ಬಂದು ಆದ ನಂತರ ಬಹಳ ವ್ಯತ್ಯಾಸ ಆಗಿ ನಮ್ಮ ಕ್ಷೇತ್ರಗಂತರೂ ಮಕ್ಕಳು ಡೈಲಿ ಸ್ಟ್ರೈಕ್ ಮಾಡಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಉಸ್ತುವಾರಿ ನಮ್ಮ ಶ್ರೀರಾಮನವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಬೇಕು. ಯಾವ್ಯಾವ ಸ್ಕೂಲ್ ಮಕ್ಕಳಿಗಿದೆ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲ್ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಆ ಬಸ್ಗಳು ಓಡಿಸಂತ ಕೆಲಸವನ್ನು ಅಧ್ಯಕ್ಷರೇ ಈ ಮೂಲಕ ತಮ್ಮ ಅಧ್ಯಕ್ಷರೇ ಮಾಡ್ತಾರೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ವಿಷಯ ಇದೆ ಸರ್, ಈಗ ಉಳಿದ ಬಸ್ಸಿನ ವಿಷಯ ಇದ್ರೆ ಆಮೇಲೆ ತಗೋಬಹುದು. ಸಚಿವರು ಸಚಿವರು ಅಧ್ಯಕ್ಷ ಎಲ್ಲಾ ಕಡೆ ಸಮಸ್ಯೆ. ಸಚಿವರು ಉತ್ತರ ಏನು ಏನಿವತ್ತು ಹೇಳ್ತಾರೆ ಕೇಳ್ರಿ, ನಮ್ಮ ಈಶ್ವರ್ ಉತ್ತರ ಏನ್ ಹೇಳ್ತಾರೆ ಕೇಳ್ರಿ, ಅವರು ಉತ್ತರ ಏನ್ ಹೇಳ್ತಾರೆ ಕೇಳ್ರಿ. ಸಮಸ್ಯೆ ಇದೆ ಅಧ್ಯಕ್ಷ, ಖಂಡಿತವಾಗಿ ಬಾಲಕಿಯಿಂದ ಬೆಂಗಳೂರಿಗೆ ಹೋಗುವಂತ ಬಸ್ ನಿಮಿಷ ಕೂತ್ಕೊಂಡಿದ್ದಾರೆ ಸಭಾಧ್ಯಕ್ಷ, ಹಳೆ ಬಸ್ಸು ಬೇಕಾದ್ರಿಗಿನ ಅವ್ರಿಗೆ ಹೇಳ್ರಿ, ಅವ್ರಿಗೆ ಓಲ್ವಾ ಹಳೆ ಬಸ್ ಬೇಕಾದ್ರೆ ತಕ್ಷಣ ಹೋಮ್ ಮಿನಿಸ್ಟರ್, ಓಲ್ವಾ ಹಳೆ ಬಸ್ ಆದ್ರೆ ಬಾಲಕಿಯಿಂದ ಬೆಂಗಳೂರು ಕೇಳ್ತಾ ಇದ್ದೀವಿ. ಹೋಮ್ ಮಿನಿಸ್ಟರ್ ನಮ್ಮ ಹತ್ರ ಹಳೆ ಬಸ್ಸುಗಳು ಇದಾವ, ಹಳೆ ಬಸ್ ಬೇಕಾದ್ರೆ ಬಾಲಕಿಯಿಂದ ಇಲ್ಲಿ ಬೆಂಗಳೂರು ಬರೋ ತನಕ ಕೂಡ ಅದು ತಕ್ಷಣನೇ ಅದನ್ನ ಪ್ರಾರಂಭ ಮಾಡಕ್ಕ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಆಯ್ತ್ರಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ಹೇಳಿದ ಹಳೆ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ್ದೊಂದು ಕೊಡ್ತಾರ್ರಿ ಬೆಂಗಳೂರಿಗೆ ಅದ್ರ ಆದಷ್ಟು ಶೀಘ್ರದಲ್ಲೇ ಸರಿಪಡಿಸಿದ ಕೆಲಸ ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ತುಕಾರಾಮ್ ಅವರು ಅವರು ಸಂಡೂರಿನ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರ್ ಏನು ಕ್ಷೇತ್ರ ಇದನೋ ಅವರು ಕೆಲವೊಂದು ಅಧಿಕಾರಿಗಳನ್ನ ವರ್ಗಾವಣೆ ಆಗಿದೆ. ಸುಮಾರಿಗೆ 184 ಮಂದಿ ಇದ್ರು ಸಿಬ್ಬಂದಿ, ಅದರಲ್ಲಿ 100 ಹತ್ತತ್ರ ಅವರು ವರ್ಗಾವಣೆ ಮಾಡಿದಾರೆ ಅಂತೇಳಿ ಅವ್ರು ಏನು ಪ್ರಸ್ತಾಪನೆ ಮಾಡಿದರು, ತಕ್ಷಣ ಯಾರ್ಯಾರನ್ನ ವರ್ಗಾವಣೆ ಮಾಡಿದನೋ ಪುನಃ ತುಂಬಿಕೊಡುವಂಥ ಕೆಲಸ ನಾನು ಮಾಡಿಕೊಡ್ತೀನಿ. ರಾಜಣ್ಣವ್ರು ಮಾತಾಡುವಂಥ ಟೈಮಲ್ಲಿ ಶಾಲಾ ಕಾಲೇಜು ಮಕ್ಕಳ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಕೋಡಿಹಳ್ಳಿ ಗ್ರಾಮ ಬಗ್ಗೆ ಕೂಡ ಅವ್ರು ತಿಳಿಸ್ತಾ ಇದ್ರು. ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಯಾವುದೇ ರೀತಿಯಲ್ಲಿ ತ್ರಾಸ ಆಗಲಾರ್ದು, ಕೆಲವೊಂದು ಕಡೆ ಹಳ್ಳಿಗಳಿಗೆ ರಸ್ತೆ ಇಲ್ಲದಂಥ ಸಂದರ್ಭದಲ್ಲಿ ಸ್ವಲ್ಪ ತ್ರಾಸ ಆಗಿರ್ಬೋದಾಗ್ಲಿ, ನಂತರ ಆ ರಸ್ತೆಗಳು ಸರಿ ಹೋದ ನಂತರ ಆಕಸ್ಮಿಕವಾಗಿ ಯಾವೊಂದ ಹಳ್ಳಿಗಳಿಗೆ ಶಾಲೆಯ ಮಕ್ಕಳಿಗೆ ಏನು ಅಧ್ಯಕ್ಷರೇ ಬಸ್ ಇಲ್ಲ ಅಂತೇಳಿ ತೊಂದರೆ ಆದ್ರೆ ಅದನ್ನು ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಿಕೊಡ್ತೀನಿ.